ನಮಸ್ತೆ ಬಂಧುಗಳೇ ನಾನು ಲಾಸ್ಟ್ ಟೈಮ್ ನಿಮಗೆ ಈ ತೋಟದ್ದು ಮಹಾಗನಿ ಮರಗಳ ಬಗ್ಗೆ ಹೇಳಿದ್ದೆ ಈ ಸಲ ನಮ್ಮಲ್ಲಿ ಕಡೂರಲ್ಲಿ ತುಂಬ ಮಳೆ ಮಳೆ ತುಂಬ ಅಂದರೆ ಆ್ಯಕ್ಚುಲಿ ರೆಕಾರ್ಡ್ ಬ್ರೇಕ್ ಹಳೆ ರೆಕಾರ್ಡ್ಗಳನ್ನೆಲ್ಲ ಬ್ರೇಕ್ ಮಾಡಿ ಅಷ್ಟು ಮಳೆ ಬಂದಿದೆ ಈ ಸಲ ಸೊ ಈ ಸಲ ನೀರು ಜಾಸ್ತಿ ಆಗಿದ್ದರಿಂದ ಎಲ್ಲ ಪ್ರತಿಯೊಂದು ಬೆಳೆಯಲ್ಲೂ ಸ್ವಲ್ಪ ಬೆಳವಣಿಗೆಗಳು ಕಡಿಮೆ ಆಗಿದೆ ಯಾಕಂದರೆ ನೀರಿಂದು ತೇವಾಂಶ ಜಾಸ್ತಿ ಆಗೋಯಿತು ಅದೇ ರೀತಿ ಚಳಿ ಬೇರೆ ಶುರುವಾಗಿರೋದ್ರಿಂದ ಸ್ವಲ್ಪ ಮಂಜು ಜಾಸ್ತಿ ಬೀಳ್ತಿದೆ ಸೊ ಇದು ಕಡೂರಲ್ಲಿ ನವೀನವ್ರ ತೋಟ ಅಂತ ಹೇಳಿದ್ದೆ ನಿಮಗೆ ಇವ್ರದೇ ತೋಟದ್ದು ಸುಮಾರು ವೀಡಿಯೋಗಳು ಹಾಕಿದ್ದೀನಿ ಮಹಗನಿ ಮರದ್ದು ತೆಂಗಿನ ಮರಗಳೆಲ್ಲ ಸ್ವಲ್ಪ ಇದಾಗಿದೆ ಯಾಕಂದರೆ ಮಳೆ ಬಂದು ನೀರು ತುಂಬ ನಿಂತ್ಕೊಂಡಿದ್ದು ಸ್ವಲ್ಪ ಎಲ್ಲ ರೀತಿ ಬೆಳವಣಿಗೆಗೆ ತೊಂದರೆ ಆಗಿದೆ ಈಗ ನೀವು ನೋಡ್ತಾ ಇರ್ಬೋದು ಮಹಾಗನಿ ಬಂದ್ವಿ ನಾವು ಮಹಾಗನಿ ಮಧ್ಯದಲ್ಲಿ ಆ್ಯಕ್ಚುಲಿ ವೀಡಿಯೋ ಯಾಕೆ ಮಾಡಿಲ್ಲ ಈ ಮಧ್ಯದಲ್ಲಿ ಅಂದರೆ ಸ್ವಲ್ಪ ನನ್ನದೇ ಅದು ಪರ್ಸ್ನಲ್ ಕೆಲಸಗಳಿಂದ ಸ್ವಲ್ಪ ಆಗಿದ್ದೆ ಬಟ್ ಈಗ ಒಂದೆರಡು ಬುದ್ಧಿವಂತರು ಕಮೆಂಟ್ಗಳನ್ನು ಓದ್ದೆ ನಾನು ನೀವು ಮಹಾಗನಿ ಬಗ್ಗೆ ಫೇಕ್ ನ್ಯೂಸ್ಗಳನ್ನು ಹರಡಿಸ್ತಿದ್ದೀರಾ ಮಹಾಗನಿಯಿಂದ ಲಾಭ ಏನೂ ಇಲ್ಲ ಸತ್ಯ ಹೇಳಬೇಕು ಅಂದರೆ ಯಾವುದರಿಂದನೂ ಲಾಭ ಇರಲ್ಲ ಎಲ್ಲದಕ್ಕೂ ವೆಯ್ಟ್ ಮಾಡಬೇಕಾಗತ್ತೆ ಈಗ ಟೀಕನ್ನು ಹಾಕ್ತೀವಿ ನಲ್ವತ್ತು ವರ್ಷ ವೆಯ್ಟ್ ಮಾಡಬೇಕು ನಾವು ಹಾಕಿರ್ತೀವಿ ನಾವು ಸತ್ತ ಮೇಲೆ ನಮ್ಮ ಮಕ್ಕಳು ತಿಂತಾರೆ ಅನ್ನೋದು ಬಿಟ್ಟರೆ ಲಾಭ ಇಲ್ಲ ಅನ್ನೋದು ತಪ್ಪು ಕಲ್ಪನೆ ಪ್ರತಿಯೊಂದೂ ಅಷ್ಟೇ ಈಗ ನೋಡಿ ನೀವೇ ನೋಡಿರ್ಬೋದು ನನ್ನ ಹಳೆ ವಿಡಿಯೋ ನೋಡಿ ನೀವು ಆ ಮರದ ಸೈಜಿಗೂ ಈ ಮರದ ಸೈಜಿಗೆ ಡಿಫ್ರೆನ್ಸ್ ಗೊತ್ತಾಗತ್ತೆ ನಿಮಗೆ ಆಮೇಲೆ ಮರ ಎಲ್ಲೂ ಬೆಂಡ್ ಸೀಳಾಗಿ ಬೇರೆ ಬೇರೆ ಥರ ಈಗ ನಾವು ಇದು ಹೇಳ್ತೀವಿ ಏನು ಸಿಲ್ವರ್ ಮರಗಳಿಗೆಲ್ಲ ನಾವು ಮರಗಸಿ ಅಂತೇಳಿ ಮಾಡಿಸ್ತೀವಿ ಕೊಂಬೆಗಳನ್ನು ಕಟ್ ಮಾಡಿಸ್ತೀವಿ ಯಾಕಂದರೆ ಸೀದಾ ಬೆಳೀಲಿ ಅಂಥೇಳಿ ಸೊ ಏನಪ್ಪ ಅಂದರೆ ಫೇಕ್ ನ್ಯೂಸ್ ಆಡಿಸ್ತಿದ್ದೀರಾ ನೀವು ಮಹಾಗನಿ ಬಗ್ಗೆ ಅಂಥೇಳಿ ಸರ್ ಮಹಾಗನಿ ಬಗ್ಗೆ ಫೇಕ್ ನ್ಯೂಸ್ ಆಡಿಸೋಕ್ಕೆ ನನಗೆ ಯಾರಿಂದನೂ ಕಮಿಷನ್ ಬರುವುದಿಲ್ಲ ನಾನು ಯಾವುದೂ ಮರಗಳನ್ನು ಮಾರಾಟ ಮಾಡಲ್ಲ ನನ್ನ ಉದ್ದೇಶ ಏನು ಮರಗಳನ್ನು ಬೆಳೆಸಿ ಅಂತ ಮಹಾಗನಿನೇ ಯಾಕೆ ಚೂಸ್ ಮಾಡಿದ್ವಿ ಅಂದರೆ ನಾನು ಕೇಳಿರೋ ಹಾಗೆ ಬೇರೆ ಮರಗಳೆಲ್ಲ ತುಂಬ ಲೇಟಾಗಿ ಬೆಳೀತವೆ ಲೈಕ್ ನೀವು ಒಂದು ಮರ ಕಡಿದು ನೂರು ಮರ ಹಾಕಿದರೆ ಅದು ಬೆಳೆಯೋಕ್ಕೆ ಮತ್ತೆ ನಲವತ್ತು ವರ್ಷ ಬೇಕಾಗುತ್ತೆ ಸೊ ಅದನ್ನು ನೀವು ಡಿಫ್ರೆನ್ಸನ್ನು ನೀವು ಅರ್ಥ ಮಾಡ್ಕೊಳ್ಳಿ ಮರ ಕಡಿದು ಮರ ನೆಟ್ಟಿದ ತಕ್ಷಣ ಮರ ಬೆಳೆಯಲ್ಲ ಅದಕ್ಕೆ ಮತ್ತೆ ಟೈಮ್ ತೊಗೊಳ್ಳುತ್ತೆ ಸೊ ಆ ಟೈಮಲ್ಲಿ ನಿಮಗೆ ಸ್ಟ್ರಗಲ್ ಆಗುತ್ತೆ ಇನ್ನು ಎರಡನೇದು ಮಹಾಗಣಿ ಏನಪ್ಪ ಅಂದರೆ ಇದು ಆ್ಯಕ್ಚುಲಿ ಟಿಂಬರ್ ಮರ ಕಾಡು ಜಾತಿ ಮರ ಸೊ ನೀವು ಇದನ್ನು ಟಿಂಬರ್ಗೆ ನೆಕ್ಸ್ಟ್ ಜನ್ರೇಷನಿಗೆ ಇದು ಯೂಸ್ ಆಗುತ್ತೆ ಸೊ ಜಾಸ್ತಿ ಬೆಳೆಯೋದ್ರಿಂದ ಏನಾಗುತ್ತೆ ಮನೆ ಕಟ್ಟೋರಿಗೆ ಈಗ ಕೆಲವರು ಮಧ್ಯಮ ನಮ್ಮ ಅಂಥವ್ರು ಇರ್ತೀವಿ ನಮಗೆ ಟೀಕ್ ತೊಗೊಳ್ಳೋ ಅಷ್ಟು ಸೌಲ ಸೌಕರ್ಯ ಇರಲ್ಲ ಸೊ ಟೀಕ್ಗಿಂತ ಗಟ್ಟಿ ಬರೋ ಮರ ಅಂದರೆ ಇದೇ ಯಾಕಂದರೆ ಇದನ್ನು ಫಾರಿನಲ್ಲೆಲ್ಲ ಶಿಪ್ಪಿಗೆ ಯೂಸ್ ಮಾಡ್ತಾರೆ ಹಡಗು ಮಾಡಲಿಕ್ಕೆ ಯೂಸ್ ಮಾಡ್ತಾರೆ ಮಹಾಗನಿನ ರೆಡ್ ಇದು ತುಂಬ ಗಟ್ಟಿ ಮರ ಮತ್ತು ಆಯಿಲಿ ಕಂಟೆಂಟ್ ಇರುತ್ತೆ ಜಾಸ್ತಿ ಸೊ ಹಂಗಾಗಿ ಇದೊಂದು ಎರಡನೇದು ಏನಪ್ಪ ಅಂದರೆ ನಾನು ತಿಳ್ಕೊಂಡಿರೋ ಅಷ್ಟು ಏನಪ್ಪ ಅಂದರೆ ಆಕ್ಸಿಜನ್ ಪ್ರೊಡ್ಯೂಸ್ ಮಾಡೋ ಲೆವೆಲ್ ಸ್ವಲ್ಪ ಇದರಲ್ಲಿ ಜಾಸ್ತಿ ಇರುತ್ತೆ ಸೊ ನಿಮಗೆ ಹೇಗೆ ಅಂದರೆ ಈಗ ಒಂದು ಮರಕ್ಕೆ ಇಷ್ಟು ಆಕ್ಸಿಜನ್ ಪ್ರೊಡ್ಯೂಸ್ ಮಾಡುತ್ತೆ ಅನ್ನೋ ಒಂದು ಇದಿರ್ತದೆ ಸೊ ಅದರಲ್ಲಿ ಮಹಾಗನಿ ಸ್ವಲ್ಪ ಜಾಸ್ತಿ ಮಾಡುತ್ತೆ ಅನ್ನೋದು ನಾನು ನಾನು ತಿಳ್ಕೊಂಡಿರೋದು ನನಗೆ ಇದೇ ನಿಜ ಅಂತ ನಾನು ಹೇಳ್ತಿಲ್ಲ ಸೊ ನಾನು ಎಲ್ಲಿ ಗೂಗಲಲ್ಲಿ ಸರ್ಚ್ ಮಾಡಿದ್ದೀನೋ ಇಲ್ಲ ನಾಲ್ಕು ಜನದ ಜೊತೆ ಕೇಳಿದ್ದೀನೋ ಆ ಲೆವೆಲ್ ತನಕ ನಾನು ಕೇಳಿದ್ದೀನಿ ಸೊ ನಿಮಗೆ ಅದಕ್ಕಿಂತ ಹೆಚ್ಚಿಗಿದ್ದರೆ ದಯವಿಟ್ಟು ನೀವು ವಿಡಿಯೋ ಮಾಡಿ ಅದನ್ನು ಹಾಕಿ ರೈತರಿಗೆ ಹೆಲ್ಪ್ ಮಾಡಿ ಈಗ ಇನ್ನೊಬ್ಬರು ಕಾಯಿಗಳಿಗೆಲ್ಲ ತೊಂದರೆ ಆಗುತ್ತೆ ಅಂದಿದ್ರು ಬಟ್ ಎಲ್ಲೂ ತೊಂದರೆ ಆಗಿಲ್ಲ ಯಾಕಂದರೆ ಮರ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ತೆಂಗಿನಕಾಯ್ದು ನೀವು ನೋಡ್ಬೋದು ಅಬ್ಸರ್ವ್ ಮಾಡ್ಬೋದು ನಿಮಗೆ ಕಾಯಿಗಳು ತೋರಿಸ್ತಾ ಇದ್ದೀನಿ ಸ್ವಲ್ಪ ಹೈಟ್ ಇದೆ ಮರಗಳು ಸೊ ಹಂಗಾಗಿ ನೋಡಿ ಇದು ಒಂದು ವರ್ಷದ ಹಿಂದೆ ನಿಮಗೆ ಹಾಕಿದಾಗ ಆರರಿಂದ ಏಳು ಅಡಿ ಇತ್ತು ಇದು ಸೊ ಈಗ ನೋಡಿ ಯಾವ ಲೆಂತ್ ಬಂದಿದೆ ಹೆಚ್ಚು ಕಡಿಮೆ ಇಪ್ಪತ್ತೆರಡನ್ನ ಇಪ್ಪತ್ತೆರಡು ಅಡಿ ಹೈಟಿಗೆ ಬಂದಿದೆ ಮರಗಳು ಸೊ ಐ ಆಮ್ ಹ್ಯಾಪಿ ನನಗೆ ಇದರಿಂದ ಯಾವುದೇ ಲಾಭ ಇಲ್ಲ ನನ್ನ ತುಂಬ ಬೇರೆ ಬೇರೆ ನನ್ನದೇ ಸಮಸ್ಯೆಗಳಿದೆ ಬಟ್ ನಂದೇನು ಅಂದರೆ ನಿಮ್ಮ ಮಕ್ಕಳಿಗೋ ಇಲ್ಲ ನನ್ನ ಮಕ್ಕಳಿಗೋ ಏನು ಬಿಟ್ಟು ಹೋಗ್ತೀವಿ ಅಂದರೆ ಅಟ್ಲೀಸ್ಟ್ ಮರನೇ ಬಿಟ್ಟು ಹೋಗೋದು ನೆಕ್ಸ್ಟು ನಿಮಗೆ ಆಕ್ಸಿಜನ್ ಪ್ರೊಡ್ಯೂಸ್ ಆಗಲಿಲ್ಲ ಅಂದರೆ ನಿಮ್ಮ ಮಕ್ಕಳು ನಮ್ಮ ಮಕ್ಕಳು ಇಲ್ಲ ನನ್ನ ತಂಗಿ ಮಕ್ಕಳು ಯಾರೋ ಆಕ್ಸಿಜನ್ನನ್ನು ಬಾಟಲ್ಗಳಲ್ಲಿ ಖರೀದಿ ಮಾಡಿಕೊಂಡು ತೊಗೊಬೇಕಾಗತ್ತೆ ಸೊ ಆ ದಿನಗಳು ಬರಬಾರ್ದು ಅಂದರೆ ನಮ್ಮ ಮಂಡುವಾದ ಕಮೆಂಟ್ಗಳನ್ನು ಬಿಟ್ಟು ಜನಕ್ಕೆ ಇಲ್ಲ ಜನರೇಷನಿಗೆ ಏನು ಹೆಲ್ಪ್ ಆಗ್ಬೋದು ಅದನ್ನು ಮಾಡಿ ದಯವಿಟ್ಟು ನನಗೆ ವಾದ ಮಾಡಿಕೊಂಡು ಕೂರೋಷ್ಟು ಟೈಮೂ ಇಲ್ಲ ನನಗೆ ಇದರಿಂದ ಯಾವುದೇ ರೀತಿ ಲಾಭ ಕೋಟ್ಯಂತ ರೂಪಾಯಿ ಲಾಭ ಬರ್ತಾಯಿಲ್ಲ ನಾನೇನು ನನಗೆ ಅನಿಸಿದ್ದನ್ನು ನಾಲ್ಕು ಜನಕ್ಕೆ ಹೇಳಬೇಕು ಅಂತ ಚಾನಲ್ ಓಪನ್ ಮಾಡಿರೋದು ಹಾರ್ಡ್ಲಿ ಒಂದು ಹನ್ನೆರಡು ಹದಿನೈದು ವೀಡಿಯೋ ಹಾಕಿರ್ಬೋದು ಅಷ್ಟೇ ಅದರಲ್ಲೂ ಕೆಲವೊಂದು ಡಿಲೀಟ್ ಮಾಡಿ ಬರೀ ಫಾರ್ಮರ್ಸಿಗೆ ಹೆಲ್ಪ್ ಆಗೋ ಅಂಥ ವೀಡಿಯೋಸ್ ಮಾತ್ರ ಮಾಡುವ ಅಂತೇಳಿ ನಾನು ಮಾಡಿರೋದು ನೋಡಿದ್ರಲ್ಲ ಮರಗಳ ಸಾಲು ಇರ್ಬೋದು ಎಲ್ಲ ನೋಡಿ ಸ್ವಲ್ಪ ಈಗ ಮಳೆ ನಮ್ಮದು ಲಾಸ್ಟ್ ಟೂ ಮಂತ್ಸ್ ಬ್ಯಾಕು ಸಿಕ್ಕಾಪಟ್ಟೆ ಮಳೆ ಅಂದರೆ ಒಂದೊಂದು ತೋಟದಲ್ಲಿ ಒಂದೊಂದು ಅಡಿ ಎರಡೆರಡು ಅಡಿ ನೀರು ನಿಂತಿತ್ತು ತಿಂಗಳಾನ್ಗಟ್ಲೆ ಸೊ ಹಾಗಾಗಿ ಸ್ವಲ್ಪ ಬೆಳವಣಿಗೆಯಲ್ಲಿ ಡಿಫ್ರೆನ್ಸ್ ಆಗಿದೆ ಬಟ್ ಗುಡ್ ಒಂದು ವರ್ಷಕ್ಕೆ ನಾರ್ಮಲ್ ಮರಕ್ಕಿಂತ ಜಾಸ್ತಿನೇ ಇದು ಬೆಳೆದಿದೆ ಓಕೆ ನನಗಿದು ಫೇಕ್ ನ್ಯೂಸಾದ್ರು ಅಂದ್ಕೊಳ್ಳಿ ಏನಾರು ಅಂದ್ಕೊಳ್ಳಿ ನಿಮಗೆ ಉಪಯೋಗ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಸೀರಿ ರಿಪೋರ್ಟ್ ಮಾಡಿ ಬಟ್ ಅಟ್ಲೀಸ್ಟ್ ಯಾರಿಗೆ ಉಪಯೋಗ ಆಗ್ತಿದೆ ಅಲ್ವಾ ಅವರ ಮೈಂಡ್ಸೆಟ್ಟನ್ನು ಹಾಳು ಮಾಡಬೇಡಿ ಮಹಾಗಣಿ ಬಂದು ಟಿಂಬರ್ಗೆ ಅನ್ನೋಕ್ಕಿಂತ ಹನ್ನೆರಡು ವರ್ಷಗಳ ಕಾಲ ಒಳ್ಳೆ ಆಕ್ಸಿಜನ್ನ ಪ್ರೊಡ್ಯೂಸ್ ಮಾಡಿಕೊಡುತ್ತೆ ನಿಮಗೆ ಸೊ ನೀವು ಬೇಗ ಕಟಾವು ಮಾಡ್ತೀರಾ ಬೇಗ ನೀವು ಬೇರೆದನ್ನು ಬೇಗ ಬೆಳೆಸ್ಬೋದು ಅದ್ರ ಹಿಂದೆ ಸೊ ಟೀಕು ಈಗ ನೋಡಿ ಟೀಕೆಲ್ಲ ಇದು ಹತ್ತತ್ತು ವರ್ಷದ ಮರಗಳಿಲ್ಲೇ ಇದೆ ಆ ಮಹಾಗನಿಗೂ ಆ ಟೀಕಿಗೂ ಡಿಫ್ರೆನ್ಸ್ ಇಲ್ಲೇ ನಿಮಗೆ ಗೊತ್ತಾಗತ್ತೆ ಮಹಾಗನಿ ಬಂದು ಒಂದು ವರ್ಷದ ಮರ ಇದು ಅದ್ರ ಪಕ್ಕದಲ್ಲೇ ಟೀಕಿದೆ ನೋಡಿ ಹತ್ತು ವರ್ಷದ ಮರಗಳಿವೆಲ್ಲ ಮಿನಿಮಮ್ ಹತ್ತು ವರ್ಷ ಅದರ ಬೆಳವಣಿಗೆ ನೋಡಿ ಸೊ ವಿಚಿತ್ರವಾಗಿ ಬೆಳೆದಿದೆ ಆ ಮರಕ್ಕೆ ಸೀದಾ ಇಲ್ಲ ಕೊಂಬೆಗಳು ಜಾಸ್ತಿ ಬೆಳೆದಿದೆ ಸೊ ಅದು ನಿಮಗೆ ಟಿಂಬರ್ ಟೈಮಲ್ಲಿ ತೊಂದರೆ ಆಗ್ತದೆ ಗರ್ತ ಸಿಗಲ್ಲ ಬಟ್ ಮಹಾಗನಿ ನೋಡಿ ಇದು ಯಾವ ರೀತಿ ಸ್ಟ್ರೈಟಾಗಿ ಬೆಳೆದಿದೆ ಮತ್ತು ಅದರದ್ದು ಲೀವ್ಸ್ ಹೆಂಗಿದೆ ನೋಡಿ ಮತ್ತು ಅದರಿಂದ ಉಪಯೋಗಗಳು ಏನಾಗುತ್ತೆನೋ ತಿಳ್ಕೊಳ್ಳಿ ನನಗೆ ಅಷ್ಟು ಮಟ್ಟಿಗೆ ಗೊತ್ತಿಲ್ಲದಲ್ಲೇ ಇರ್ಬೋದು ಬಟ್ ಒಳ್ಳೇದು ನನಗೆ ಒಳ್ಳೇದಾಗುತ್ತೆ ನಾಲ್ಕು ಜನಕ್ಕೆ ಅಂದರೆ ಅದು ನನಗೆ ನಾನು ದಡ್ಡ ಅನ್ನಿಸ್ಕೊಳ್ಳೋಕ್ಕೂ ರೆಡಿನೇ ಸೊ ದಯವಿಟ್ಟು ಕಮೆಂಟ್ ಮಾಡಿ ಇಲ್ಲ ಅನ್ನಲ್ಲ ಎಲ್ಲರಿಗೂ ಅವರವರ ಸ್ವಾತಂತ್ರ್ಯ ಇದೆ ಆದರೆ ಈ ಅರ್ಥ ಇಲ್ಲದಿದ್ದ ಮಾತುಗಳನ್ನು ಮಾತಾಡಿ ಸುಮ್ಮನೆ ನಮಗೂ ಟೈಮ್ ವೇಸ್ಟ್ ಆಗುತ್ತೆ ನಾವು ಏನು ಇದರಿಂದ ಲಾಭ ಪಡ್ಕೊಂಡು ಫೇಕ್ ನ್ಯೂಸ್ಗಳು ಹಾಕ್ಕೊಂಡು ಕೋಟ್ಯಂತ ರೂಪಾಯಿ ದುಡ್ಡು ಬರ್ತಿಲ್ಲ ಕೋಟಿ ಕೋಟಿ ಮಾಡಿದವ್ರ ಬಗ್ಗೆ ಯಾರೂ ಮಾತಾಡಲ್ಲ ನಮ್ಮಂಥವ್ರಿಗೆ ಒಂದು ಐದಾರು ವೀಡಿಯೋ ಹಾಕಿ ನಾವು ಯಾರಿಗಾರು ಒಳ್ಳೇದು ಮಾಡೋಣ ಅಂದರೆ ಎಲ್ಲರಿಗೂ ಬುದ್ಧಿವಂತರು ಉಟ್ಕೊಂಡ್ಬಿಡ್ತಾರೆ ಸೊ ಬೇಜಾರಾಗಬೇಡಿ ನಾನು ಯಾರಿಗೂ ಇದು ಮಾಡಬೇಕು ಅಂತಲ್ಲ ನನ್ನ ಅಭಿಪ್ರಾಯ ಇದು ನನ್ನ ಸ್ವಾತಂತ್ರ್ಯ ಏನು ಅನ್ನಿಸುತ್ತೆ ನನ್ನ ವಿಚಾರಗಳನ್ನು ಇಡಲಿಕ್ಕೋಸ್ಕರ ನಾನು ಮಾಡಿರೋಂಥ ವೀಡಿಯೋ ಇದು ಸೊ ಇದು ಲಾಸ್ಟ್ ಇಯರ್ಗಿಂತ ಈಗ ಇಷ್ಟು ಬೆಳೆದಿದೆ ಮರ ಸೊ ಫೈನಲಿ ಏನಪ್ಪ ಅಂದರೆ ಮರ ತುಂಬ ಚೆನ್ನಾಗಿ ಬೆಳೀತಿದೆ ಸ್ವಲ್ಪ ಮಳೆ ಆಗಿದ್ದ ಕಾರಣ ಸ್ವಲ್ಪ ಬೆಳವಣಿಗೆಯಲ್ಲಿ ಕುಂಠಿತ ಆಗಿದೆ ನಾನೀಗೊಂದು ಆರು ತಿಂಗಳ ಹಿಂದೆಯೇ ಮಾಡಿದ್ದೆ ಸೊ ಅವಾಗಲೇ ಹದಿನೈದು ಹದಿನಾರು ಅಡಿ ಹೈಟ್ ಆಗಿತ್ತು ಮರಗಳು ಸೊ ಈಗ ಇನ್ನೂ ಹೈಟ್ ಆಗಿದೆ ಕೆಲವೊಂದೆಲ್ಲ ತುಂಬ ಇಪ್ಪತ್ತಿಪ್ಪತ್ತೆರಡು ಅಡಿ ಆಲ್ಮೋಸ್ಟ್ ತೆಂಗಿನ ಮರದ ಎತ್ತರಕ್ಕೆ ಬೆಳೀತಾ ಇದೆ ಸೊ ನೋಡಿ ಸ್ನೇಹಿತರೆ ಇದರಲ್ಲಿ ಯಾರ್ದು ನಿಮಗೆ ಬಲವಂತ ಇರಲ್ಲ ಮಹಾಗನಿನೇ ಬೆಳೆಸಿ ಇಲ್ಲ ಇನ್ನೊಂದು ಹಾಕಿ ಅಂತ ಎಲ್ಲ ನಿಮ್ಮ ಚಾಯ್ಸು ಮದುವೆ ಹೇಗೆ ನಮ್ಮ ಚಾಯ್ಸ್ ಮೇಲೆ ನಾವು ಮಾಡ್ಕೊತೀವೋ ಅದೇ ಥರ ಇದೂ ಆದರೆ ಏನಪ್ಪ ಅಂದರೆ ನಿಮಗೆ ಶಾರ್ಟ್ ಟೈಮಲ್ಲಿ ಬೆಳೆಯುತ್ತೆ ಪ್ಲಸ್ಸು ಒಳ್ಳೆ ನಿಮಗೆ ಗಾಳಿಯನ್ನಾರು ಕೊಡುತ್ತೆ ಜನಕ್ಕೆ ದೆನ್ ಟಿಂಬರ್ ಮಹಾಗನಿನ ನೀವು ಬೇಕಾದ್ರೆ ಸರ್ಚ್ ಮಾಡಿ ಇಟ್ಸ್ ಅ ಗುಡ್ ಟಿಂಬರ್ ನಿಮಗೆ ಈಗ ಯಾರೋ ಹೇಳಿದ್ರು ಶ್ರೀಗಂಧಕ್ಕಿಂತ ಬೆಲೆ ಜಾಸ್ತಿ ಆಯಿತು ಹಾಗೇನಿಲ್ಲ ಮರದ ಮೇಲೆ ರೇಟು ಹೋಗುತ್ತೆ ನಾವು ನಿಮಗೆ ಎರಡು ಲಕ್ಷ ಒಂದು ಮರಕ್ಕೆ ಬೆಳೆ ಬಾಳುತ್ತೆ ಆ ಒಂದು ಇದನ್ನ ಹೇಳಿರೋದು ಇಷ್ಟೇ ಬೆಳೆ ಬಾಳುತ್ತೆ ಅಂತೇಳಿ ಯಾವ ಮರಕ್ಕೂ ನಾವು ಹೇಳೋಕ್ಕೆ ಬರಲ್ಲ ನಾವೇನು ಹೇಳಿರೋದು ತೀರಾ ನಮ್ಮ ರೈತರಿಗೆ ಅದರಿಂದ ಎಲ್ಪ್ ಆಗುತ್ತೆ ಅಂದರೆ ವೆಲ್ ಅಂಡ್ ಫೈನ್ ಅಲ್ವಾ ಈಗ ಟೀಕ ಹಾಕ್ಕೊಂಡು ನಲ್ವತ್ತು ವರ್ಷ ಅವ್ರ ಸತ್ತ ಮೇಲೆ ಅವ್ರ ಮಕ್ಕಳು ಇಲ್ಲ ಅವ್ರು ಯಾರೋ ಇನ್ನೊಬ್ಬ ಮಾರಿರ್ತಾರೋ ಅವ್ರು ತಗೊಳ್ಳೋಕ್ಕಿಂತ ಇರಬೇಕಾದ್ರೆ ಲಾಭ ನೋಡ್ಬೋದಲ್ಲ ರೈತರಿಗೆ ಲಾಭ ಮಾಡ್ದಲ್ಲೇ ನಾವೇನು ಮಾಡ್ತಿದ್ದೀವಿ ದೊಡ್ಡ ದೊಡ್ಡ ಮಾತುಗಳನ್ನ ಮಾತ್ರ ಆಡ್ತೀವಿ ಬಟ್ ರೈತರ ಲಾಭದ್ದು ಯಾರೂ ಏನು ಯೋಚನೆ ಮಾಡೋಲ್ಲ ಇಲ್ಲಿ ಸೊ ನಾನು ಯೋಚನೆ ಮಾಡಿ ನಾನೇನು ಯಾರಿಗೂ ಲಾಭ ಮಾಡಿಕೊಡ್ತಿಲ್ಲ ಆದರೂ ನನ್ನ ಉದ್ದೇಶ ಏನಪ್ಪ ಅಂದರೆ ನಾಲ್ಕು ಜನಕ್ಕೆ ಇದರಿಂದ ಒಬ್ಬರರು ಅರ್ಥ ಮಾಡಿಕೊಂಡ್ರೆ ಅದೇ ನನಗೆ ಖುಷಿ ಸೊ ಇದು ತೋಟ ನೋಡಿದರೆ ನೀವು ಲಾಸ್ಟ್ ಟೈಮ್ ಎಲ್ಲ ನಾನು ವೀಡಿಯೋಸಲ್ಲಿ ನೋಡಿದ್ದೀರ ನಾನು ಇವ್ರದ್ದು ಒಂದೇ ತೋಟದಲ್ಲಿ ವೀಡಿಯೋ ಮಾಡೋದು ಯಾಕಂದರೆ ಇದು ನಮಗೆ ನಿಯರ್ ಬೈ ಇದೆ ಕಡೂರಲ್ಲೇ ಇರೋದು ಹೋಮ್ ಟೌನು ಸೊ ಹಾಗಾಗಿ ಇವರ ಮಹಾಗಣಿ ಮರಗಳನ್ನು ನಾನು ಆವಾಗವಾಗ ಬಂದು ವೀಕ್ಷಣೆ ಮಾಡ್ತಾನೆ ಇರ್ತೀನಿ ಯಾವ ರೀತಿ ಇದೆ ಅಂತ ಯಾಕಂದರೆ ನನ್ನ ಹತ್ರ ಜಾಗ ಇಲ್ಲ ನನಗೆ ಬೆಳೆಸೋ ತುಂಬ ಆಸೆ ಇದೆ ನನಗೆ ಈ ತೆಂಗು ಇದಕ್ಕಿಂತ ಮಹಾಗಣಿನೇ ಬೆಳೆಸಬೇಕು ಅನ್ನೋ ಆಸೆ ಇದೆ ಮತ್ತು ಮಹಾಗಣಿ ಜೊತೆ ಬೇರೆ ಬೇರೆ ಫ್ರೂಟ್ಸು ಇದ್ರ ಹಣ್ಣಿನ ಗಿಡಗಳು ಈ ರೀತಿ ಎಲ್ಲ ಇದೆ ಬಟ್ ನಮ್ಮಲ್ಲಿ ಅವಕಾಶ ಇಲ್ಲ ನನಗೆ ಜಾಗ ಇಲ್ಲ ಹಾಗಾಗಿ ನಾನು ಬೇರೆಯವ್ರದ್ದು ತೋಟಗಳಿಗೆ ಬಂದು ಖುಷಿ ಪಡ್ತೀನಿ ನೋಡೋಣ ನನ್ನ ಮಕ್ಕಳು ಕಾಲಕರು ನಾವೇನಾದ್ರು ಮಾಡುವ ಒಂದು ವ್ಯವಸ್ಥೆ ಮಾಡ್ತೀನಿ ಇನ್ನೂ ಮದುವೆ ಆಗಿಲ್ಲ ಸೊ ಕೇಸ್ ಎನಿಥಿಂಗ್ ನಿಮಗೆ ಅನಿಸಿದರೆ ಡೌಟ್ ಇದ್ದರೆ ಕೇಳಿ ನನಗೆ ಗೊತ್ತಿರೋ ತನಕ ನಾನು ಆನ್ಸರ್ ಮಾಡ್ತೀನಿ ಗೊತ್ತಿಲ್ಲದ್ರ ಬಗ್ಗೆ ನಾನು ಹೇಳೋಕ್ಕಾಗಲ್ಲ ಯಾಕೆಂದರೆ ನಾನೇ ಅತಿ ಬುದ್ಧಿವಂತಲ್ಲ ನನ್ನಕ್ಕಿಂತನೂ ಬುದ್ಧಿವಂತಿರ್ತಾರೆ ಸೊ ಅವರನ್ನು ವಿಚಾರಣೆ ಮಾಡಿ ಓಕೆ ಗಿಳಿ ಧನ್ಯವಾದಗಳು